ಈಗ ನಾವು ಮಾಯಾ ಬೀಚ್ ಇದೀವಿ ನೋಡ್ತಾ ಇದ್ದೀರಾ ನಾವು ಅಲ್ಲಿದ್ವಿ ಈಗ ಅಷ್ಟು ದೂರ ಆ ಹೆಜ್ಜಿಂದ ಇಲ್ಲಿ ಬಂದಿದ್ದೀವಿ ಈಗ ನೋಡಿ ಇಲ್ಲಿ ಎಷ್ಟೊಂದು ಬೋಟುಗಳು ಅಲ್ಲೇ ನಿಂತ್ಕೊಂಡಿದೆ ಅಲ್ಲಿಂದನೂ ಜನ ಕೂಡ ನೋಡ್ತಾ ಇದ್ದಾರೆ ಈ ಬೀಚನ್ನು ಸೊ ಈಗ ನಾವು ಆ ಮಾಯಾ ಬೀಚನ್ನು ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಇಲ್ಲಿ ತುಂಬಾ ಡೇಂಜರ್ ಇದೆ ನೀರಲ್ಲಿ ಹೋಗೋ ಆಗಿಲ್ಲ ಸ್ವಲ್ಪ ಮುಂದೆ ಹೋದರೆ ಕಷ್ಟ ಆಗ್ಬೋದು ಜೀವಕ್ಕೇ ಅಪಾಯ ಆಗುವಂಥ ಸಂದರ್ಭ ಕೂಡ ಇರುತ್ತೆ ನೋಡಿ ಇಲ್ಲಿ ಇಲ್ಲಿ ಕುತ್ಕೊಳ್ಳೋಕ್ಕೆ ಕಲ್ಲು ತಾನೇ ತಾನೇ ಮಾಡಿಕೊಟ್ಟಂಗಿದೆ ಇಲ್ಲಿ ಕಲ್ಲುಗಳ ಮೇಲೆ ಕುತ್ಕೊಳ್ಳೋಕ್ಕೆ ಒಂಥರ ಬೆಂಚ್ ಹಾಕಿದಂಗೆ ನೈಸರ್ಗಿಕವಾಗಿ ರಚಿತವಾದಂಥ ಕಲ್ಲುಗಳು ಅವೇ ಮಾಡ್ಕೊಂಡಿದ್ದಾವೆ ಹೆಂಗೆ ಬಣ್ಣ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ವೈಟು ಅಲ್ಲಿ ನೋಡಿದರೆ ಗ್ರೀನು ಅಲ್ಲಿ ನೋಡಿದರೆ ಬ್ಲೂ ಮತ್ತು ಮೇಲೆ ಮತ್ತೆ ಆಕಾಶ ನೀಲಿ ಬಣ್ಣ ಸೊ ಇಷ್ಟು ಬಣ್ಣ ಬಣ್ಣಗಳ ಒಂದು ಲೋಕ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಾಯಾ ಬೀಚ್ ಅಂದರೆ ಮಾಯಾ ಲೋಕನೇ ಅಂತ ಹೇಳ್ಬೋದು ಅಷ್ಟೊಂದು ಮಾಯಾಭರಿತವಾಗಿದೆ ನಿಗೂಢವಾಗಿದೆ ರಹಸ್ಯಮಯವಾಗಿದೆ ಸೊ ಇಲ್ಲಿ ಬಂದುಬಿಟ್ಟು ನಿಜಕ್ಕೂ ನಮ್ಮ ಒಂದು ಥೈಲ್ಯಾಂಡ್ ಟ್ರಿಪ್ಪು ಖುಷಿ ಕೊಟ್ಟಂತಹ ಜಾಗ ಅಂತಲೇ ಹೇಳ್ಬೋದು ತಪ್ಪದೇ ಮಿಸ್ ಮಾಡದೆ ಈ ಜಾಗಕ್ಕೆ ನಿಮಗೆ ಅವಕಾಶ ಸಿಕ್ಕರೆ ದಯವಿಟ್ಟು ಬನ್ನಿ ಯಾಕಂದರೆ ಜಗತ್ತನ್ನು ಸುತ್ತಬೇಕು ಸ್ನೇಹಿತರೆ ಆಗಲೇ ನಮಗೆ ಬೇರೆ ಬೇರೆ ಭಾಗಗಳ ಜಗತ್ತಿನ ಅನುಭವ ಆಗೋದು ಹೊಸ ಹೊಸದನ್ನು ಕಲಿಬೋದು ಸೊ ಬನ್ನಿ ಇಲ್ಲಿಂದ ಮುಂದೆ ಹೋಗೋಣ ಈಗ ಮುಂದೆ ಹೋಗ್ಬಿಟ್ಟು ಅಲ್ಲೇನಿದೆ ಎಲ್ಲ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ